ಬಗೆದಷ್ಟು ಬಯಲಾಗ್ತಿದೆ ಕೆಇಎ ನೇಮಕಾತಿ ಪರೀಕ್ಷೆ ಆಕ್ರಮ 17 ಅಭ್ಯರ್ಥಿಗಳಿಂದ ರುದ್ರಗೌಡ ಮಂಗ ಡೀಲ್ ಆರೋಪ ಸಣ್ಣ ನೀರಾವರಿ ಇಲಾಖೆ ಜೆಇ ರುದ್ರಗೌಡ ಮಂಗ ಸಿಐಡಿ ವಶಕ್ಕೆ ಪಡೆಕೊಳ್ಳಲಾಗಿದೆ ಆರೋಪಿ ರುದ್ರಗೌಡ ಬಳಿ 17 ಶಾಲ್ ಟಿಕೆಟ್ ಸಾರಿ ಹಾಲ್ ಟಿಕೆಟ್ ಪತ್ತೆ ಆಗಿರುವಂತದ್ದು ರುದ್ರಗೌಡ ಸಣ್ಣ ನೀರಾವರಿ ಇಲಾಖೆಯ ಜೆಇ ಅಥಣಿಯ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಜೆಇ ಆಗಿ ಕರ್ತವ್ಯ ನಿರ್ವಹಿಸುತ್ತಾ ಇದ್ದ ಜೇವರ್ಗಿ ತಾಲೂಕಿನ ನೇಲೋಗಿ ಗ್ರಾಮದ ರುದ್ರಗೌಡ ತೀವ್ರ ವಿಚಾರಣೆಯನ್ನ ನಡೆಸುತ್ತಾ ಇದ್ದಾರೆ ಸಿಐ ಪಿಸಿಐ ಪಿಎಸ್ಐ ಪರೀಕ್ಷೆ ಅಕ್ರಮ ಶಂಕೆ ಹಿನ್ನೆಲೆಯಲ್ಲಿ ರುದ್ರಗೌಡನ ಮನೆ ಸರ್ಚಿಂಗ್ ಅನ್ನು ಕೂಡ ಮಾಡಲಾಗ್ತಾ ಇದೆ ಈ ವೇಳೆ ಕೆಇಎ ನೇಮಕಾತಿ ಪರೀಕ್ಷೆಗೆ ಹಾಲ್ ಟಿಕೆಟ್ ಗಳು ಕೂಡ ಪತ್ತೆ ಆಗಿದೆ ನೋಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತನಿಖೆ ಚುರುಕು ಪಟ್ಕೊಳ್ತಾ ಇರುವಂತದ್ದು ಯಾಕಂದ್ರೆ ಬಹಳಷ್ಟು ಜನರ ಹೆಸರು ಕೇಳಬಂದಿತ್ತು ಮತ್ತು ಇದರಲ್ಲಿ ಇನ್ನೂ ಯಾರೆಲ್ಲ ಇರಬಹುದು ಅನ್ನುವಂತ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇತ್ತು ಸೂಕ್ತ ರೀತಿಯಾಗಿ ತನಿಖೆ ಆಗಲೇಬೇಕು ಅಂತ ಅಭ್ಯರ್ಥಿಗಳು ಕೂಡ ಪಟ್ಟು ಹಿಡಿದಿದ್ರು ಕಾರಣ ಇದು ತುಂಬಾ ಜನರ ಜೀವನ ಜೊತೆಗೆ ಆಟ ಆಡಿ ಯಾಕಂದ್ರೆ ಕಷ್ಟಪಟ್ಟು ಓದಿರ್ತಾರೆ ಕಷ್ಟಪಟ್ಟು ಎಕ್ಸಾಮ್ ಬರೆದಿರ್ತಾರೆ ಯಾರೋ 4-5 ಜನ ಮಾಡುವಂತ ಈ ತರದ ಕೆಲಸದಿಂದ ಎಷ್ಟು ಜನರ ಜೀವನ ಹಾಳಾಗುತ್ತೆ ಸೋ ಆ ಕಾರಣಕ್ಕಾಗಿ ಯಾರು ಈ ತರ ಮಾಡಿದ್ದಾರೋ ಅವರಿಗೆ ಸೂಕ್ತ ರೀತಿಯಾಗಿ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂತ ಆಗ್ರಹ ಕೂಡ ಹೆಚ್ಚಾಗಿತ್ತು ಇದೀಗ ಬಗೆದಷ್ಟು ಬಯಲಾಗ್ತಾ ಇದೆ ಕೆಇಎ ನೇಮಕಾತಿ ಪರೀಕ್ಷೆ ಆಕ್ರಮ 17 ಅಭ್ಯರ್ಥಿಗಳಿಂದ ರುದ್ರಗೌಡ ಡೀಲ್ ಮಾಡಿರುವಂತ ಆರೋಪ ಇದೆ ಸಣ್ಣ ನೀರಾವರಿ ಇಲಾಖೆಯ ಜೆಇ ರುದ್ರಗೌಡ ಇದೀಗ ಸಿಐಡಿ ವಶದಲ್ಲಿ ಇದ್ದಾರೆ ಆರೋಪಿ ರುದ್ರಗೌಡ ಬಳಿ 17 ಹಾಲ್ ಟಿಕೆಟ್ ಗಳು ಪತ್ತೆ ಆಗಿದೆ ಯಾರ್ದು ಏನು ಯಾಕೆ ಇದೆಲ್ಲವೂ ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಲಿದೆ ತನಿಖೆ ಮಾಡ್ತಾ ಇದ್ದ ಹಾಗೇನೆ ಒಬ್ಬೊಬ್ಬರ ಹೆಸರು ಹೊರಗೆ ಬರ್ತಾ ಇದೆ ಒಂದೊಂದೇ ಸಾಕ್ಷಿಗಳು ಸಿಗ್ತಾ ಇರುವಂತದ್ದು ಈ ಸಾಕ್ಷಿಗಳು ತನಿಖೆಗೆ ಮತ್ತಷ್ಟು ಪೂರಕವಾಗ್ತಾ ಇದೆ ಹಾಗಾಗಿ ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ ಇನ್ನೂ ಯಾರೆಲ್ಲ ಇದ್ದಾರೆ ಯಾವ ಯಾವ ಎಕ್ಸಾಮ್ ಅಲ್ಲಿ ಈ ತರ ಮೋಸ ಮಾಡಲಾಗಿದೆ ಯಾರು ಯಾರನ್ನು ಯಾಮಾರಿಸಿದ್ದಾರೆ ಎಷ್ಟೆಷ್ಟು ದುಡ್ಡು ತೆಗೆದುಕೊಂಡಿದ್ದಾರೆ ಇದೆಲ್ಲವೂ ಕೂಡ ತನಿಖೆಯ ವೇಳೆ ಗೊತ್ತಾಗಲಿದೆ ಇದೀಗ ರುದ್ರಗೌಡ ಸಣ್ಣ ನೀರಾವರಿ ಇಲಾಖೆಯ ಜೆಇ ಅಥಣಿಯ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಜೆಇ ಆಗಿ ಈತ ಕೆಲಸವನ್ನು ಮಾಡ್ತಾ ಇದ್ರು ಜೇವರ್ಗಿ ತಾಲೂಕಿನ ನೇಲೋಗಿ ಗ್ರಾಮದ ರುದ್ರಗೌಡರನ್ನ ಇದೀಗ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು ಪಿಎಸ್ಐ ಪರೀಕ್ಷೆ ಅಕ್ರಮ ಶಂಕೆ ಹಿನ್ನೆಲೆಯಲ್ಲಿ ಈಗ ಆತನ ಮನೆಯನ್ನು ಕೂಡ ಸರ್ಚ್ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಹಾಲ್ ಟಿಕೆಟ್ ಗಳು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೋ ಹಾಗಾಗಿ ಇನ್ನು ಯಾರೆಲ್ಲರ ಹೆಸರು ಹೊರಗೆ ಬರುತ್ತೆ ಇನ್ನೂ ಏನೆಲ್ಲ ಸಾಕ್ಷಿಗಳು ಸಿಗುತ್ತೆ ಇದೆಲ್ಲವನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ರಾಜಶೇಖರಯ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದ ಹಾಗೇನೆ ಒಂದೊಂದು ಸಾಕ್ಷಿಗಳು ಒಬ್ಬೊಬ್ಬರ ಹೆಸರು ಹೊರಗೆ ಬರ್ತಾ ಇದೆ ಇದೀಗ ಯಾವ ಹಂತದಲ್ಲಿ ತನಿಖೆ ನಡೀತಾ ಇದೆ ಏನೆಲ್ಲ ಪ್ರಮುಖ ಸಾಕ್ಷಿಗಳು ಈ ಒಂದು ತನಿಖೆಗೆ ಪೂರಕವಾಗ್ತಾ ಇದೆ ಹೌದು ನಿತ್ಯ ಏನಂತಂದ್ರೆ ಈ ಒಂದು ಕೆಇ ಪರೀಕ್ಷೆ ಅಕ್ರಮ ಬಗೆದಷ್ಟು ಬಯಲಾಗ್ತಾ ಇರತಕ್ಕಂಥದ್ದು ಈ ಹಿಂದೆ ದೊಡ್ಡ ಜಾಲನೇ ಕೆಲಸ ಮಾಡಿದೆ ಅನ್ನೋಂತ ಏನ್ ಮಾಹಿತಿ ಇತ್ತು ಆ ಮಾಹಿತಿ ಮೇರೆಗೆ ಸಿಐಡಿ ಅಧಿಕಾರಿಗಳು ಈಗ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿರ್ತಕ್ಕಂಥದ್ದು ಪೊಲೀಸ್ ತನಿಖೆ ವೇಳೆಯಲ್ಲೇ ಸಾಕಷ್ಟು ಈ ಅಕ್ರಮದ ಬಯಲಾದಂತಹ ಪ್ರಕರಣಗಳೇನಿದ್ದು ಅವೆಲ್ಲವೂ ಕೂಡ ಈ ಸಿಐಡಿಗೆ ಹಸ್ತಾಂತರವಾದ ನಂತರ ಮತ್ತಷ್ಟು ಕುಳಗಳು ಇದರಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ ಯಾಕಂದ್ರೆ ಈ ಹಿಂದೆನೆ ಈ ಒಂದು ಮಾಹಿತಿ ಇತ್ತು ಸಿಐಡಿಗೆ ಒಂದ್ ವೇಳೆ ಈ ಒಂದು ಪ್ರಕರಣ ದಾಖಲು ಮಾಡದಲ್ಲಿ ಸಾಕಷ್ಟು ಕುಳಗಳು ಹೊರಬರ್ತಾರೆ ಈ ಹಿಂದೆ ಇರತಕ್ಕಂಥ ದೊಡ್ಡ ದೊಡ್ಡ ಜಾಲಗಳು ಕೂಡ ಬಯಲಾಗ್ತವೆ ಅನ್ನುವಂತ ಮಾತಿತ್ತು ಅದರಂತೆ ಇದೀಗ ಸಿಐಡಿ ಚುರುಕುಗೊಂಡ ಏನ್ ತನಿಖೆಯಲ್ಲಿ ಇದೀಗ ರುದ್ರಗೌಡ ಏನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಇದ್ದಾರೆ ಇವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಅಂದ್ರೆ ಈಗ ಆರ್ ಡಿ ಪಾಟೀಲ್ ಗ್ಯಾಂಗ್ ಏನಿತ್ತು ಆರ್ ಡಿ ಪಾಟೀಲ್ ಅಷ್ಟೇ ಅಲ್ಲದೆ ಆತನ ಹಿಂದೆ ಬೆಳೆದಂತ ಜನರು ಕೂಡ ಸಾಕಷ್ಟು ಗ್ಯಾಂಗ್ ಗಳನ್ನ ಕಟ್ಕೊಂಡು ಸ್ವತಃ ಇಂಥ ಒಂದು ಅಕ್ರಮ ಎಸಗೋದಕ್ಕೆ ಕೂಡ ಮುಂದಾಗಿದ್ದಾರೆ ಅನ್ನೋಂತ ಮಾಹಿತಿ ಇತ್ತು ಅದರಲ್ಲಿ ಈ ಒಂದು ರುದ್ರಗೌಡ ಮಂಗ ಏನಿದ್ದಾರೆ ಅವರು ಕೂಡ ಇದರಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಈ ಹಿಂದೆ ನಡೆದಂತ ಪಿ ಎಸ್ ಐ ಅಕ್ರಮ ಪರೀಕ್ಷೆಯಲ್ಲೂ ಕೂಡ ಇವರ ಹೆಸರು ಕೇಳಬಂದಿತ್ತು ವಿಚಾರಣೆ ಕೂಡ ನಡೆದಿತ್ತು ಆದ್ರೆ ಆಗ ಒಂದು ಯಾವುದೇ ಒಂದು ಸಾಕ್ಷ್ಯಾಧಾರಗಳಿಲ್ಲದ ಕಾರಣಕ್ಕಾಗಿ ಇದರನ್ನ ಬಿಡುಗಡೆ ಮಾಡಲಾಗಿತ್ತು ಆ ಒಂದು ವಿಚಾರಣೆಯಲ್ಲಿ ಕೈ ಬಿಡಲಾಗಿತ್ತು ಆದ್ರೆ ಈ ಒಂದು ಕೆಇ ಪರೀಕ್ಷೆ ಏನಿದೆ ಇದರಲ್ಲಿ ಈ ಒಂದು ಮನೆಯನ್ನ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ 17 ಹಾಲ್ ಟಿಕೆಟ್ ಗಳು ಸಿಕ್ಕಿದ್ದಾವೆ ಪರೀಕ್ಷೆ ಹಾಲ್ ಟಿಕೆಟ್ ಗಳು ಅಂದ್ರೆ ಇವರೇ ಈ ಒಂದು ಅಕ್ರಮವನ್ನ ನಡೆಸೋದಕ್ಕೆ ಮುಂದಾಗಿದ್ದರು ಸ್ವತಃ ಒಂದು ರಾಕೆಟ್ ಅನ್ನ ಚಲಾಯಿಸ್ತಾ ಇದ್ರು ಅಂತಕ್ಕಂಥದ್ದು ಹೀಗಾಗಿ 17 ಜನರ ಒಂದು ಹಾಲ್ ಟಿಕೆಟ್ ಸಿಕ್ಕಿದೆ ಅವರೆಲ್ಲರೂ ಕೂಡ ಪರೀಕ್ಷೆ ಅಕ್ರಮ ನಡೆಸೋದಕ್ಕೆ ಇವರು ಕೆಲಸ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಇತರನ್ನ ಕರೆದು ವಿಚಾರಣೆ ನಡೆಸ್ತಾ ಇದ್ದಾರೆ ವಿಚಾರಣೆ ವೇಳೆ ಈ 17 ಹಾಲ್ ಟಿಕೆಟ್ ಗಳು ಬಯಲಾಗಿದ್ದು ಸಾಕಷ್ಟು ಆಘಾತಕರ ಒಂದು ಅಂಶ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈ ಆರ್ ಡಿ ಪಾಟೀಲ್ ಅಷ್ಟೇ ಅಲ್ಲದೆ ಈ ಹಿಂದೆ ಸಾಕಷ್ಟು ಆತನ ಜೊತೆಗೆ ಕೆಲಸ ಮಾಡಿದಂತವ್ರು ಕೂಡ ತಮ್ಮ ತಮ್ಮ ಸ್ವತಃ ಗ್ಯಾಂಗ್ ಗಳನ್ನ ಕಟ್ಕೊಂಡು
ಸ್ವತಃ ತಾವೇ ಒಂದು ಈ ಒಂದು ರಾಕೆಟ್ ಅನ್ನು ನಡೆಸೋದರ ಮುಖಾಂತರ ಪರೀಕ್ಷೆಯಲ್ಲಿ ಆಕ್ರಮಣ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಕಿಂಗ್ ಪಿನ್ಗಳು ಸಂಖ್ಯೆ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಆರ್ ಡಿ ಪಾಟೀಲ್ ಒಬ್ರೆ ಕಿಂಗ್ ಪಿನ್ ಅನ್ನೋಂಗಾಗಿತ್ತು, ಆದ್ರೆ ಈಗ ರುದ್ರಗೌಡ ಮಂಗ ಕೂಡ ಕಿಂಗ್ ಪಿನ್ ಅನ್ನುವಂತ ಮಾತು ಕೇಳ್ಬರ್ತಾ ಇರುವಂತದ್ದು. ಈ ಹಿಂದೆ ಇನ್ನೂ ಕೂಡ ಸಾಕಷ್ಟು ಜನರ ಕೈವಾಡ ಇದೆ, ಸಾಕಷ್ಟು ಗ್ಯಾಂಗ್ಗಳು ಕೆಲಸ ಮಾಡಿದ್ದೇವೆ. ಈ ರುದ್ರಗೌಡ ಆರ್ ಡಿ ಪಾಟೀಲ್ ಅವರ ಕೆಳಗೇನೆ 7 ಗ್ಯಾಂಗ್ಗಳು ಕೆಲಸ ಮಾಡಿದ್ದು. ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂತವ್ರ ಗ್ಯಾಂಗ್ಗಳು ಮತ್ತಷ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿ ಅನುಭವ ಹೊಂದಿದವರು ತಾವು ಸ್ವತಃ ಈ ಒಂದು ಅಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ಅಂಶಗಳು ಇಲ್ಲಿ ಬೆಳಕಿಗೆ ಬಂದಿವೆ. ಹೀಗಾಗಿನೇ ಈ ಒಂದು ಸಿಐಡಿ ತನಿಖೆಯಲ್ಲಿ ಮತ್ತಷ್ಟು ಗ್ಯಾಂಗ್ಗಳು ಕೂಡ ಸಿಕ್ಕಾಕೊಂಡ್ರೆ ಅಚ್ಚರಿ ಪಡಬೇಕಾದಿಲ್ಲ ನೀತಿ. ಓಕೆ, ಧನ್ಯವಾದ ರಕ್ಷಕರೇ ತಮ್ಮ ಡೀಟೇಲ್ಸ್ಗಾಗಿ.